ಈ ಬಾರಿ ಎಂಪಿ ಎಲೆಕ್ಷನ್ ಗೆ ಹಂಗೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗ್ತಿದೆ ಇದರಿಂದ ಜನರ ಅಭಿಪ್ರಾಯ ಏನಿರಬಹುದು ಜನರು ಇದನ್ನ ನೆಗೆಟಿವ್ ಆಗಿ ತಗೋತಾರಾ ಪಾಸಿಟಿವ್ ಆಗಿ ತಗೋತಾರಾ ಮತ್ತೆ ಬಿಜೆಪಿಗೆ ಅವಕಾಶ ಕೊಡ್ತಾರಾ ಅಂತ ಬಿಜೆಪಿಗೆ ಅವಕಾಶ ಕೊಟ್ಟೇ ಕೊಡ್ತಾರೆ ಸರ್ ಹೋಗ ಸರಿ 27 ಜನ ಎಂಪಿಗಳಿದ್ರು ಈ ಒಂದು 5 6 ಜನ ಸರಿ ಇಲ್ಲ ಕೆಲಸ ಮಾಡಿಲ್ಲ ಒಳ್ಳೆ ರೀತಿ ಕೆಲಸ ಮಾಡಿಲ್ಲ ಅಂದ್ರೂ ಒಂದು 20 ಜನ ಅಂತ ಗೆಲ್ಲಬೇಕು ಮಾಡೋರೆ ಕೆಲವು ಪ್ರತಾಪ್ ಸಿಂಹ ಆಗಲಿ ತೇಜಸ್ವಿ ಸೂರ್ಯ ಆಗಲಿ ಸುಮಲತಾ ಮೇಡಂ ಆಗಲಿ ಕೆಲವು ಎಂಪಿಗಳು ಕೆಲಸ ಮಾಡೋರೆ ಅಲ್ಲ ಈ ಸರಿ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಆಗ್ತಿರೋದ್ರಿಂದ ಜನರ ಮನಸ್ಥಿತಿ ಏನಾದರೂ ಚೇಂಜ್ ಆಗಬಹುದಾ ಈ ತರ ಬದಲಾವಣೆ ಏನಾದರೂ ಆಗಬಹುದಾ ಈ ಬಾರಿ ಅಂತ ಜೆಡಿಎಸ್ ಏನೋ ಅಷ್ಟು ರಾಜ್ಯದಲ್ಲಿ ಗಂಭೀರವಾಗಿ ತಗೊಂಡಿದೆ ಸರ್ ಕೆಲವು ಕ್ಷೇತ್ರಗಳಲ್ಲಿ ಅಷ್ಟೇ ಅವರದು ಒಂದು 3-4 ಜಿಲ್ಲೆಗಳಲ್ಲಿ ಬಿಟ್ರೆ ಎಲ್ಲ ಜಿಲ್ಲೆಯಲ್ಲೂ ಜೆಡಿಎಸ್ ಪ್ರಭಾವ ಅಷ್ಟಿಲ್ಲ ನೆಕ್ ಟು ನೆಕ್ ಫೈಟ್ ಇರೋದೇ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಒಂದು 18 ರಿಂದ 20 ಜನ ಬಿಜೆಪಿ ಗೆದ್ದೇ ಗೆಲ್ತಾರೆ ಕಾಂಗ್ರೆಸ್ ಆಡಳಿತ ಐತೆ ಅಂತಲ್ಲ ಮೋದಿ ನೋಡಿದ್ರು ಜನ ಓಟ್ ಹಾಕಬೇಕು ಜನ ಆಮೇಲೆ ವಿದ್ಯಾವಂತರಿದ್ದಾರೆ ಎಲ್ಲ 30-40 ವರ್ಷದ ಅಂತ ಜನಗಳು ತುಂಬ ಯೋಚನೆ ಮಾಡಿ ಓಟ್ ಹಾಕಂತವರು ಮತ್ತೆ ಮೋದಿ ಪ್ರಧಾನಿ ಆದ್ರೆ ಒಳ್ಳೆದು ಜನ ಒಳ್ಳೆದಾಗುತ್ತೆ ದೇಶಕ್ಕೆ ಒಳ್ಳೆದು ಇದು ಬರುತ್ತೆ ಇದೊಂದು ಟೈಮ್ ಆದ್ರೆ ಈಗ ರಾಜ್ಯದಲ್ಲಿ ಮತ್ತೊಂದು ತೊಂದರೆ ಶುರುವಾಗಿದೆ ಕಾವೇರಿ ಗಲಾಟೆ ನೀವು ನೋಡ್ತಾ ಇದ್ರೆ ಈಗ ಬೆಂಗಳೂರು ಬಂದ್ ಮಾಡಾಯ್ತು ಕರ್ನಾಟಕ ಬಂದ್ ಮಾಡಾಯ್ತು ಆದ್ರೂ ಯಾವುದೇ ತರ ರೆಸ್ಪಾನ್ಸ್ ಇಲ್ಲ ಮತ್ತೆ ಹೋರಾಟ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ನಿಮಗೆ ಅದು ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅವ್ರ ಕೈಲಿ ಆಗಬೇಕು ಬಂದ್ ಮಾಡಿದ್ರೆ ಜನಸಾಮಾನ್ಯರ ಕೈಲಿ ಏನಾಗಲ್ಲ ಇಲ್ಲ ಕಾನೂನು ರೀತಿ ಆಗಬೇಕು ಇಲ್ಲ ರಾಜಕೀಯದವರು ಬಗೆಹರಿಸಬೇಕು ಅದನ್ನ ಅದು ಬಿಟ್ಬಿಟ್ಟು ಬಂದ್ ಮಾಡಿದ್ರೆ ಜನಕ್ಕೆ ತೊಂದರೆ ಈಗ ಒಂದಿನ ಬಂದ್ ಮಾಡಿದ್ರು 3 ದಿನ ಟ್ರಾಫಿಕ್ ಒಂದೊಂದು ಡ್ರಾಪ್ ಹಾಕೋಕ್ಕೆ 1.5 ಗಂಟೆ 2 ಗಂಟೆ ಆಗುತ್ತೆ ಜನಕ್ಕೆ ತೊಂದರೆ ಅದು ಬಿಟ್ಟು ಜನಸಾಮಾನ್ಯರೇನು ಬಗೆಹರಿಸೋಕ್ಕಾಗಲ್ಲ ಇವ್ರು ಬಂದ್ ಮಾಡಿ ಹಂಗೆಲ್ಲ ಮಾಡಿದಾಗ ಮಳೆ ಬರುತ್ತೆ ಈಗ ನಿನ್ನೆ ಮೊನ್ನೆ ಮಳೆ ಬಂದು 3-4 ಕಡೆ ನೀರು ಜಾಸ್ತಿ ಆಗಿದೆ ಅಂತ ಇನ್ನೊಂದು ಹಂಗೆ ಮಾಡಿದಾಗ ಮಳೆನೇ ಜನ ಮಳೆನೇ ದೇವರೇ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಇವ್ರಿಗೆ ಕಷ್ಟ ಕೊಡೋದು ಬೇಡ ಅಂದ್ಬಿಟ್ಟು ಮಳೆನೇ ಬಂದ್ಬಿಡುತ್ತೆ ಅಷ್ಟೇ ಅಷ್ಟೇ ಬಂದೆಲ್ಲ ಏನು ಪ್ರಯೋಜನ ಇಲ್ಲ ಸರ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ